ವರ್ಷ ನಮ್ಮ ಅದೃಷ್ಟ ಏನಂತಂದರೆ ರಥೋತ್ಸವ ಆದಮೇಲೆ ಕೋವಿಡ್ ಇದು ಬಂತು, ಕೊರೋನಾ ಅಂತ ಮಹಾಮಾರಿ ರೋಗ ಬಂದು ಎಲ್ಲ ದೇವಸ್ಥಾನಗಳಲ್ಲೂ ಪೂಜೆ ಪುರಸ್ಕಾರ ರಥೋತ್ಸವಾದಿಗಳು ಎಲ್ಲವೂ ನಿಂದೋಯ್ತು. ನಮ್ಮ ಅದೃಷ್ಟ ಏನಂದರೆ ನಮ್ಮ ರಥೋತ್ಸವ ನಡೆದ ಮೇಲೆ ಕೋವಿಡ್ ಲಾಕ್ಡೌನ್ ಶುರುವಾಗಿದ್ದರಿಂದ ಈ ಒಂದು ವರ್ಷಕ್ಕೆ ಕರೆಕ್ಟಾಗಿ ಮತ್ತೆ ರಥೋತ್ಸವ ನಮ್ಮ ಎಲ್ಲೋರು ಆದಿನಾರಾಯಣ ಸ್ವಾಮಿ ರಥೋತ್ಸವ ಮತ್ತೆ ಶುರುವಾಗಿದೆ. ಅದರಿಂದ ಏನಿದೆ ಅದರಿಂದ ಭಕ್ತಾದಿಗಳು ಬರ್ತಾ ಇದ್ದಾರೆ. ಮೊದಲಿಗೆ ಅಂದರೆ ಒಂದು 10% 20% ಕಮ್ಮಿ ಆಗಿದೆ ಹೊರತು ಬರೋ ಭಕ್ತಾದಿಗಳು ನಮಗೆ ಬರೋ ಭಕ್ತಾದಿಗಳು ಆ ಸ್ವಾಮಿ ಹೆಂಗೆ ಕರೆಸ್ಕೊಂಡಿರೋ ಅದು ಕರೆಸ್ಕೊಳ್ತಾ ಇದ್ದಾರೆ. ಅದರಿಂದ ಇಲ್ಲಿ ಯಾವ ತಾಪತ್ರೆಯೂ ಇಲ್ಲ, ಯಾವ ತೊಂದರೆಯೂ ಯಾರು ಆ ಮಹಾಸ್ವಾಮಿಯಿಂದ ಯಾರಿಗೂ ತೊಂದರೆ ಆಗಿಲ್ಲ. ಎಲ್ಲರ ಆರೋಗ್ಯವಾಗಿ ಎಲ್ಲರೂ ಇದ್ದಾರೆ. ಮತ್ತು ಮುಂದೆಕ್ಕೂ ಅಂದರೆ ಈ ರೋಗವನ್ನು ತುಂಬ ಬೇಗನೆ ನಿವಾರಣೆಯಾಗಿ ಎಲ್ಲ ಈ ನಮ್ಮ ಪ್ರಪಂಚದಲ್ಲೂ ಸುಭಿಕ್ಷವಾಗಲಿ ಅಂತೇಳಿ ಆ ಆದಿನಾರಾಯಣ ಸ್ವಾಮಿಯನ್ನು ನಾನು ಪ್ರಾರ್ಥನೆ ಮಾಡ್ಕೊಳ್ತೇನೆ. ನಿಮಗೂ ಒಳ್ಳೆಯದಾಗಲಿ, ಎಲ್ರಿಗೂ ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವ. ನನ್ನ ಹೆಸರು ರವೀಂದ್ರ ಶರ್ಮಾ ಅಂತ, ನಾನು ಇದೇ ಊರವನು, ಇದೇ ಸ್ಥಳದವನು. ನಾವು ವಂಶ ಪಾರಂಪರೆ ಅಂತ ಬರ್ತಾ ಇರೋ ನಾವು ಅರ್ಚಕರು.